ಏನಾಯ್ತು ಶಂಕರ್ ಬಿದ್ರಿ ಇದ್ದಾಗಲ ನೋ ಅದು ನೋ 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 ಆಗೇನಾಗಿತ್ತು ಅಂತಂದ್ರೆ ಶಂಕರ್ ಬಿದ್ರಿ ವಿತ್ ಯೂನಿಫಾರ್ಮ್ ವಿತ್ ಯೂನಿಫಾರ್ಮ್ ಅಂಡ್ ವೆಪನ್ ರಿವಾಲ್ವರ್ ಇಟ್ಕೊಂಡು ಬಾಗಿಲ್ನ ಲಾಕ್ ಮಾಡ್ಕೊಂಡು ನಮ್ಮನ್ನ ಯಾರನ್ನು ಒಳಗಡೆ ಹೋಗಬಾರದ ರೀತಿಯಲ್ಲಿ ನಿರ್ಬಂಧ ಹಾಕಿದ್ದ. ಅದು ಗೊತ್ತಾ ನಿಮಗೆ ನಿರ್ಬಂಧ. ಅದಕ್ಕೆ ನಾನು ತಳ್ಳಿದೆ ಅವನಿಗೆ, ಏ ಬಾಪ ಈಚೆಗೆ ನಾವು ಒಳಗಡೆ ಹೋಗ್ಬೇಕು, ಯು ಹ್ಯಾವ್ ನೋ ರೈಟ್. ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ನಲ್ಲಿ ಬಂದಿರೋದು ಮೊದಲನೇ ತಪ್ಪು, ಎರಡನೇದು ರಿವಾಲ್ವರ್ ಇಟ್ಕೊ ಬಂದಿರೋದು ಮೊದಲನೇ ತಪ್ಪು. ಅಂಡ್ ಯು ಹ್ಯಾವ್ ನೋ ಬಿಸ್ನೆಸ್ ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಚೇರ್. ಯು ಕಾಂಟ್ ಕಮ್ ಇಯರ್. ಇಟ್ ಇಸ್ ಓನ್ಲಿ ಮಾರ್ಷಲ್ ಹ್ಯಾಸ್ ಟು ಡೂ ಇಟ್ ಆಲ್ ದೀಸ್ ಥಿಂಗ್ಸ್. ನೀನೆಲ್ಲ ಮಾಡೋದು ನಡೆಯಪಾತೆಗೆ ಅಂತ ಕಳಿಸ್ತೇನೆ. ವಿರೋಧ ಪಕ್ಷ ನಾಯಕರಿಗೆ ಬಹುಮುಖ್ಯವಾಗಿ ಒಂದ್ಸತಿ ರಾಜಭವನಕ್ಕೆ ಹೋದ್ರು, ಅಗೇನ್ ಇವರು ಕಲಾಪ ಕರೆದ್ರು, ಈಗ ಮತ್ತೆ ಬಿಜೆಪಿ ಜೆಡಿಎಸ್ ಎರಡು ಒಟ್ಟಾಗಿ ರಾಜ್ಯಪಾಲರ ಬಳಿ ಹೋಗಿದ್ದಾರೆ, ಮತ್ತೆ ಏನ್ ಕಲಾಪ ಕರೆದ್ರೆ ಕಾಂಗ್ರೆಸ್ ಅದು ಆಮೇಲೆ ನೋಡೋಣ. ನಾವು ಇಲ್ಲಿ ಎಕ್ಸಾಮಿನ್ ಲೀಗಲ್ ಆಗಿದೆಯಾ ಇಲ್ವಾ ಅನ್ನೋದು ಎಕ್ಸಾಮಿನ್ ಮಾಡ್ತೀವಿ. ಈಗ ಹೈಪಾಥೆಟಿಕಲ್ ಕ್ವಶನ್ಸ್ ಗೆಲ್ಲ ಉತ್ತರ ಕೊಡಕ್ ಆಗಲ್ಲ. ಏ ಈಗ ಕೇಳ್ರಪ್ಪ, ಇವ್ರು ಹೇಳ್ತಾರೆ. ಏ ಕೇಳಿ ತಮ್ಮ, ಏ ಕೇಳಿ ಇವ್ರು ಕೇಳಿಲ್ಲಿ ಇವ್ರು ಹೇಳ್ತಾರೆ. ಹೇಳಿದ್ರಲ್ಲ ಕಾಂಗ್ರೆಸ್ ಕಾನೂನು ಲೀಡರ್ ಆಫ್ ದಿ ಅಪೋಸಿಷನ್, ಯು ವಾಸ್ ವೆರಿ ಮಚ್ ಪ್ರೆಸೆಂಟ್, ಯು ಹ್ಯಾಸ್ ವಿಟ್ನೆಸ್ ಆಲ್ ದೀಸ್ ಥಿಂಗ್ಸ್. ಕೇಳಿ ಸ್ವಲ್ಪ, ತಾವು ಗುಂಡಾಯಿದಮ್ಮ ಕೇಳಿರಲ್ಲ. ಕಾನೂನು ಬಾಹಿರವಾಗಿ ಚೇರ್ಮನ್ ರು ಪವರ್ ಡೆಲಿಗೇಟ್ ಮಾಡಲಾರ್ದ ಡೆಪ್ಟಿ ಚೇರ್ಮನ್.